ಕುಮಾರ್ಗೆ ಡಿಕೆ ಶಿವಕುಮಾರ್ಗೆ ಅನಲ್ಕೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಹೋರಾಟಕ್ಕೆ ಅಭಿವ್ಯಕ್ತಿ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳ ಮಾನ ಹರಾಜು ಏ ಗಣೇಶ, ಏ ಮನುಷ್ಯ ರೋಮರೇ, ಹೆಣ್ಣು ಮಕ್ಕಳು ಶಿವಕುಮಾರ್ ಅವ್ರಿಗೆ ಪ್ರಕರಣ ಸಿಬಿಐಗೆ ವರ್ಗಾವಣೆ ಆಗ್ಲೇಬೇಕು ಆಗ್ಲೇಬೇಕು ಎನ್ ಡಿ ಎ ಭಯ ಬಿದ್ದು ಇವತ್ತು ಕಾಂಗ್ರೆಸ್ ಏನಾದರೂ ಉನ್ನಾರ ಮಾಡಿ ಇವತ್ತು ಜೆ ಡಿ ಎಸ್ನ ತುಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇವತ್ತು ಪೆನ್ ಡ್ರೈವ್ ಅನ್ನೋದನ್ನ ಸೃಷ್ಟಿ ಮಾಡಿ, ಯಾಕೆಂದರೆ ಪೆನ್ ಡ್ರೈವ್ ಸೃಷ್ಟಿ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಎತ್ತಿದ್ದಕ್ಕೆ ಅನ್ನೋದು, ಯಾಕೆಂದರೆ ಹಿಂದಿನಿಂದ ಬೆಳೆದಿರೋಂಥ ಒಂದು ಅವರು ಹಿಂದಿನಿಂದ ಬೆಳೆದಿರೋಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು ಅವ್ರು ಏನೇನು ಮಾಡಿದ್ದಾರೆ ಅಂತ. ಆದರೆ ಇವತ್ತಿನ ದಿವಸದಲ್ಲಿ ಹತಾಶ ಆಗಿದೆ. ಇವತ್ತು ಎನ್ ಡಿ ಎ ಅಂದರೆ ನಮ್ಮ ನರೇಂದ್ರ ಮೋದಿ ದೇವೇಗೌಡರು ಅಸೆಂಬಲ್ ಆಗಿ ಇವತ್ತು 28 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತಾರೆ. ಏನಾದರೂ ಮಾಡೋದಕ್ಕೆ ಕಳಂಕ ತರಬೇಕು, ನಾವು ರಾಹುಲ್ ಗಾಂಧಿ ಹತ್ರ ಹೆಸರು ಪಡಿಬೇಕು ಅಂತ ಹೇಳಿಬಿಟ್ಟು ಇವತ್ತು ಪೆನ್ ಡ್ರೈವ್ನ ಮುಖಾಂತರ ಮುಂದೆ ತರಿಸಿದ್ದಾರೆ. ಅದು ಪೆನ್ ಡ್ರೈವ್ನ ವಿಷಯದಲ್ಲಿ ಇವತ್ತು ಎಲ್ಲಿ ನ್ಯಾಯಾಂಗ ತನಿಖೆ ಮಾಡಿದ್ದಾರೆ? ಎಸ್ ಐ ಟಿಗೆ ಮಾಡಿದ್ದಾರೆ. ಎಸ್ ಐ ಟಿ ಅವರು ಕೆಳಗಡೆ ಕೆಲಸ ಮಾಡುವಂಥದ್ದು ಎಸ್ ಐ ಟಿ, ಇವ್ರು ಹೇಳ್ದಂಗೆ ಕೇಳ್ತಾರೆ. ಇವತ್ತು ಚುನಾವಣೆಯಲ್ಲಿ ಬೇರೆ ಹುಬ್ಳಿ ಕಡೆ ಎಲ್ಲ ಚುನಾವಣೆ ಇದ್ರೂ ಇವತ್ತು ಸಿದ್ದರಾಮಯ್ಯನ ಕರೆಸಿ
ಈ ಎಸ್ ಐ ಟಿನ ಇರುವಂಥ ಅಧಿಕಾರಿಗಳನ್ನೆಲ್ಲ ಕರೆಸಿ ಅವ್ರಿಗೆ ಸೂಚನೆ ಕೊಟ್ಟು ಮಾಡ್ತಾ ಇರೋದು ಎಲ್ರಿಗೂ ತಿಳಿದಿರುವಂಥ ವಿಷಯನೇ. ಇವತ್ತು ಎಸ್ ಐ ಟಿಯಿಂದ ನಮಗೆ ನ್ಯಾಯ ಸಿಗಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು. ಆದರೆ ಇದನ್ನು ಸಿ ಬಿ ಐಗೆ ಎನ್ಕ್ವೈರಿ ಮಾಡಬೇಕು, ಇಲ್ಲ ಅಂದರೆ ಉನ್ನತವಾದ ಒಂದು ಮ್ಯಾಜಿಸ್ಟ್ರೇಟನ್ನು ಇವತ್ತು ನೇಮಕ ಮಾಡಿ ಅವ್ರ ಮುಖಾಂತರ ಇದನ್ನು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಮ್ಮ ಒತ್ತಾಯ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವಾಗ ಈಗಾಗಲೇ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆಯಲ್ಲಿ, ಇವತ್ತು ನೆಲಮಂಗಲದಲ್ಲೆಲ್ಲ ಒಂದೇ ದಿನ ಇವತ್ತು ನಾವು ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವತ್ತು ಯಾವತ್ತೂ ಅಷ್ಟೇ ಡಿ ಕೆ ಶಿವಕುಮಾರ್ಗೆ ನಾನು ಒಂದು ಮಾತು ಹೇಳಬೇಕು, ಇವತ್ತು ಒಕ್ಕಲುತನದಲ್ಲಿ ಒಕ್ಕಲು ನಾಯಕನಾಗೋದಕ್ಕೆ ಸಾಧ್ಯವಿಲ್ಲ. ಇಂಥ ಚೇಷ್ಟೆ ಮಾಡಿದ್ರೆ ಒಕ್ಕಲು ನಾಯಕನಾಗ್ತಾನಾ? ಯಾವತ್ತು ದೇವೇಗೌಡರ ಥರ ರೈತರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇರಬೇಕು, ರೈತರ ಹೊಲಗಳಿಗೆ ನೀರನ್ನ ಒರೆಸಬೇಕು, ಮತ್ತು ಆ ಥರ ವಿಷಯಗಳಲ್ಲಿ ರೈತರ ಬಗ್ಗೆ ಮಾಡಿದರೆ ಅವನು ರೈತ ನಾಯಕನಾಗ್ತಾನೆ. ನೀವು ರೈತನ ಮತ್ತೆ ನಾಯಕನಾಗಕ್ಕೆ ಸಾಧ್ಯವಿಲ್ಲ.